ಅಣ್ಣ ಕ್ರಿಯೇಟಿವಿಟಿ ಮೆಚ್ಚಿ ಅಣ್ಣ, ಥ್ಯಾಂಕ್ ಯು. ನಾನು ಯು ಎಲ್ ಆ್ಯಕ್ಟ್ ಮಾಡಿದ್ದೀನಿ, ಉಪೇಂದ್ರ ಫಿಲಮ್ ಯು ಎಲ್ಲಿ ಒಂದು 20-27 ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ, ಕೆಲವು ಹೆಸರುಗಳಿಗೆ ಟಾಂಟಿಂಗ್ ಕೊಟ್ಟಿದ್ದೀವಿ, ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದು. ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು, ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವರನ್ನ ರೇಕ್ಸ್ ಕೆಟ್ಟಿಗೆ ಮಾಡಿ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರ ಆಯನ ಮಹಾನದು ಸಂಧ್ಯಾವಂದನೆ ಮಂತ್ರದ ಸಾಲು, ಅದಕ್ಕೇನು ಅನ್ಯಾಯ ಇದು ಮಾಡಿಲ್ವಲ್ಲ. ತುಂಬ ಶ್ರದ್ಧೆಯಿಂದ ಸಂಧ್ಯಾ ನೋಡುವಾಗ ಓಂ ಅಂತ ಬಂದಾಗ ಅದೇ ಪೂಜಾ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ಅಂತ ರೋಟಿ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು, ಆ ಕ್ರಿಯೇಟಿವಿಟಿನ ಫೇಸ್ ಮಾಡಬೇಕು. ಅದೇ ಕೊಡ್ತೀನಿ ಉಪೇಂದ್ರ ಅವಮಾನ ಮಾಡ್ತಲ್ಲ ಅಂತ ನಾನು ಆತ್ಮರಣೆ ಒಪ್ಪ. ಓಕೆ, ನಾನು ಅಣ್ಣ ಕ್ರಿಯೇಟಿವಿಟಿ ಮೆಚ್ಚಿ ಅಣ್ಣ, ಥ್ಯಾಂಕ್ ಯು. ನಾನು ಯು ಎಲ್ ಆ್ಯಕ್ಟ್ ಮಾಡಿದ್ದೀನಿ, ಉಪೇಂದ್ರ ಫಿಲಮ್ ಯು ಎಲ್ಲಿ ಒಂದು 20-27 ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ, ಕೆಲವು ಹೆಸರುಗಳಿಗೆ ಟಾಂಟಿಂಗ್ ಕೊಟ್ಟಿದ್ದೀವಿ, ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದು. ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು, ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವರನ್ನ ರೇಕ್ಸ್ ಕೆಟ್ಟಿಗೆ ಮಾಡಿ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರ ಆಯನ ಮಹಾನದು ಸಂಧ್ಯಾವಂದನೆ ಮಂತ್ರದ ಸಾಲು, ಅದಕ್ಕೇನು ಅನ್ಯಾಯ ಇದು ಮಾಡಿಲ್ವಲ್ಲ. ತುಂಬ ಶ್ರದ್ಧೆಯಿಂದ ಸಂಧ್ಯಾ ನೋಡುವಾಗ ಓಂ ಅಂತ ಬಂದಾಗ ಅದೇ ಪೂಜಾ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ಅಂತ ರೋಟಿ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು, ಆ ಕ್ರಿಯೇಟಿವಿಟಿನ ಫೇಸ್ ಮಾಡಬೇಕು. ಅದೇ ಕೊಡ್ತೀನಿ ಉಪೇಂದ್ರ ಅವಮಾನ ಮಾಡ್ತಲ್ಲ ಅಂತ ನಾನು ಆತ್ಮರಣೆ ಒಪ್ಪ. ಓಕೆ, ಹಂಡ್ರೆಡ್ ಪರ್ಸೆಂಟ್ ನಾನು